ಜನರ ವಿಶ್ವಾಸ ಪ್ರೀತಿ ನಮ್ಮ ಗೆಲುವಿಗೆ ಕಾರಣವಾಗುತ್ತೆ ನೂರಕ್ಕೆ ನೂರು ನಾವು ದೊಡ್ಡ ಅಂತರದಲ್ಲಿ ಗೆಲ್ತೀವಿ ಅಂತ ಹಾನಗಲ್ನಲ್ಲಿ ಮಾಜಿ ಸಿ ಎಂ ಯಡಿಯೂರಪ್ಪನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚುನಾವಣೆಯಲ್ಲಿ ಬಹಿರಂಗ ಚರ್ಚೆ ಯಾಕೆ ಬೇಕು ಜನರೇ ಅವ್ರಿಗೆ ಉತ್ತರ ಕೊಡ್ತಾರೆ ಬಿರ್ರಿ ಬಿಡ್ರಿ ಬಹಿರಂಗ ಚರ್ಚೆ ಮಾಡೋದಕ್ಕೆ ಇದು ವೇದಿಕೆ ಅಲ್ಲ ಜನರಿಗೆ ಗೊತ್ತು ಯಾರು ಏನು ಯಾರು ನಮ್ಮ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ ಅಂತ ಹಾಗಾಗಿ ಜನರ ತೀರ್ಮಾನಕ್ಕೆ ಬಿಡೋಣ ಅಂತ ಹಾನಗಲ್ನಲ್ಲಿ ಮಾಜಿ ಸಿ ಎಂ ಯಡಿಯೂರಪ್ಪನವರು ಪ್ರತಿಕ್ರಿಯೆ ನೀಡಿದ್ದಾರೆ ಜೊತೆ ಮಾಧ್ಯಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದ್ದಾರೆ ಇವತ್ತು ಹಾನಗಲ್ನಲ್ಲಿ ಇವತ್ತು ಕೂಡ ಪ್ರಚಾರ ಮಾಡ್ತಾರೆ ಅವರು ಪ್ರಚಾರದ ಭರಾಟ ಯಾವ ರೀತಿ ಇರುತ್ತೆ ಅಂತ ನಾನು ಹೇಳೋದಲ್ಲ ನೀವು ಮಾಧ್ಯಮದವ್ರು ಹೇಳಬೇಕು ನೆನ್ನೆ ಬಸವರಾಜ ಬೊಮ್ಮಾಯಿಯವರು ನಾವು ಶಿವಕುಮಾರ್ ಉದಾಸಿ ಅವರು ಪ್ರಚಾರದಲ್ಲಿ ತೊಡಗಿದಾಗ ಸೇರಿದಂಥ ಹತ್ತಾರು ಸಾವಿರ ಜನ ನೋಡಿದಾಗ ಅವ್ರ ಉತ್ಸಾಹ ಅವ್ರ ಕಳಕಳಿ ಪ್ರಾಮಾಣಿಕತೆ ಮತ್ತು ದಿವಂಗತ ಉದಾಸಿ ಬಗ್ಗೆ ಇದ್ದಂಥ ಆತ್ಮೀಯ ವಿಶ್ವಾಸ ಇದೆಲ್ಲವೂ ಸಹ ಈ ಚುನಾವಣೆಯಲ್ಲಿ ನಮ್ಮ ಗೆಲುವಿಗೆ ದೊಡ್ಡ ಕಾರಣ ಆಗುತ್ತೆ ನೂರಕ್ಕೆ ನೂರು ಬಹಳ ದೊಡ್ಡ ಅಂತ ನಾವು ಚುನಾವಣೆ ಗೆಲ್ತೀವಿ ಅನ್ನುವಂಥದ್ದು ಎಲ್ಲರೂ ಹೇಳ್ತಾ ಇದ್ದಾರೆ ಇದು ವಾಸ್ತವಿಕ ಸತ್ಯ ಸಂಗತಿ ಸಹ ಸಾಕಷ್ಟು ಟೀಕೆಗಳನ್ನ ಸಿದ್ದರಾಮಯ್ಯ ಡಿಕೆಶಿ ಅವರು ಮಾಡ್ತಾ ಇದ್ದಾರೆ ಟೀಕೆಗಳಿಗೆ ಯಾವ ರೀತಿ ನೀವು ಉತ್ತರಿಸ್ತಾರೆ ಇವತ್ತು ಅಂತ ನಾನು ಕೊಡೋಕೆ ಹೋಗೋದಿಲ್ಲ ಚುನಾವಣೆ ಫಲಿತಾಂಶದಲ್ಲಿ ಮತದಾರಿಯ ಅದಕ್ಕೆ ಉತ್ತರ ಕೊಡಬೇಕು ಅವರೇ ಉತ್ತರ ಕೊಡ್ತಾರೆ ನಿನ್ನೆ ಹದಿನೈದು ಲಕ್ಷ ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದರು ನಿಮ್ಮ ಅವಧಿಯಲ್ಲಿ ಒಂದೇ ಒಂದು ಮನೆ ಕಟ್ಟಿಸ್ಕೊಟ್ರೆ ರಾಜಕೀಯ ನಿವೃತ್ತಿ ತಗೋತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಐದು ಲಕ್ಷ ಮನೆ ಕಟ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ರೆ ಹೊರತು ಹತ್ತು ರೂಪಾಯಿ ಇಟ್ಟಿರಲಿಲ್ಲ ಕೆಲಸ ಶುರು ಮಾಡಿರಲಿಲ್ಲ ಈಗ ಬೊಮ್ಮಾಯಿಯವರು ಈಗ ಮನೆಗಳನ್ನು ಕಟ್ಟಕ್ಕೆ ಪ್ರಾರಂಭ ಮಾಡಿದ್ದಾರೆ ಇನ್ನೊಂದು ಆರು ತಿಂಗಳಲ್ಲಿ ಸಾಕಷ್ಟು ಬಡವರಿಗೆ ಕೆಲಸ ಪ್ರಾರಂಭ ಆಗಲಿಲ್ಲ ಚರ್ಚೆಗೆ ಸವಾಲು ಹಾಕಿದ್ದಾರೆ ಸರ್ ಏನು ಅಗತ್ಯ ರೀ ಚುನಾವಣೆಯಲ್ಲಿ ಬಹಿರಂಗ ಸವಾಲು ಏನು ಪ್ರಶ್ನೆ ಏನಿದೆ ಜನನೇ ಉತ್ತರ ಕೊಡ್ತಾರೆ ಚುನಾವಣೆ ಫಲಿತಾಂಶನೇ ಅದಕ್ಕೆಲ್ಲಕ್ಕೂ ಉತ್ತರ ಇನ್ನು ಸರ್ ಪ್ರಚಾರ ಎಲ್ಲೆಲ್ಲಿದೆ ನಿಮ್ಮ ಪ್ರಚಾರ ಇವತ್ತು ಪೂರ್ತಿ ಕ್ಷೇತ್ರದಲ್ಲಿ ನಾಳೆ ನೋಡ್ತೀನಿ ಏನು ಮಾಡಬೇಕು ಇದು ಮಾಜಿ ಮುಖ್ಯಮಂತ್ರಿ ಮಾತುಗಳು ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ಮಸೂದ್ ಮಸೂದಲು ಹಾಕೆ ಜನರ ಪ್ರೀತಿ ವಿಶ್ವಾಸ ನಮ್ಮ ಗೆಲುವಿಗೆ ಕಾರಣವಾಗುತ್ತೆ ಆ್ಯಕ್ಚುಲಿ ಒಂದು ಮಾತು ಏನು ಹೇಳ್ತಾ ಇದ್ದಾರೆ ಅಂದರೆ ಯಡಿಯೂರಪ್ಪನವರು ಪ್ರಚಾರಕ್ಕೆ ಹೋದ ನಂತರ ಸ್ವಲ್ಪ ಚಿತ್ರಣ ಬದಲಾಗಿದೆ ಯಾಕೆಂದರೆ ಯಡಿಯೂರಪ್ಪನವರಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಪಾರ ಜನ ಬೆಂಬಲ ಇದೆ ಹಾಗಾಗಿ ಅವ್ರು ಹೋದ ನಂತರ ಸಿನಾರಿಯೋ ಬದಲಾಗಿದೆ ಅಂತಕ್ಕಂಥದ್ದು ಹಾಗಾಗಿ ಅಂದರೆ ಇದು ಬಿ ಜೆ ಪಿ ಹೇಳ್ತಿರೋ ಮಾತು ನಾವು ಹೇಳ್ತಿರೋದಲ್ಲ ಹಾಗಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರಿಗೆ ಸೋಲುವ ಭೀತಿ ಶುರುವಾಗಿದೆ ಯಡಿಯೂರಪ್ಪನವರು ಬಂದ ನಂತರ ಹಾಗಾಗಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಅಂತ ಇವ್ರು ಹೇಳಿದ್ರೆ ನಮ್ಗೆ ಯಾರು ಭಯನೂ ಇಲ್ಲ ಯಡಿಯೂರಪ್ಪನವರಾದರೂ ಬರಲಿ ಯಾರಾದರೂ ಬರಲಿ ನಾವು ಗೆದ್ದೇ ಗೆಲ್ತೀವಿ ಅಂತ ಕಾಂಗ್ರೆಸ್ ಮತ್ತು ಜೆ ವಿಶ್ವಾಸ